ಜೋಯಿಸ್ ಹೇಳ್ದಂಗೆ ನೀನು ಸಿಂಹ ರಾಶಿ ಮಕ ನಕ್ಷತ್ರದವಳನ್ನ ಮದುವೆ ಆದ್ರೆ ನಿನ್ಗೆ ಒಳ್ಳೇದಾಗ್ಬೋದು. ಲೋ, ನಾವೆಲ್ಲ ಕಣ್ಣಿಗೆ ಪಟ್ಟಿ ಕಟ್ಟಿರೋ ಕುದುರೆ ಇದ್ದಂಗೆ ಕಣೋ, ಸಾಧನೆ ಅನ್ನೋ ಹಾದಿಲಿ ನೇರವಾಗಿ ಹೋಗ್ತಾನೆ ಇರ್ಬೇಕು. ಅದು ಅಲ್ಲದೆ ಯೌವನದ ಉತ್ಸಾಹನ ಈ ದಾಂಪತ್ಯಕ್ಕಿಂತ ಬಿಸ್ನೆಸ್ ಅಲ್ಲಿ ಕಳಿಬೇಕು ಕಣೋ. ಅಯ್ಯೋಲೇ, ನಿನ್ ಬಗ್ಗೆ ನನಗೆ ಹೆಮ್ಮೆ ಅನ್ಸುತ್ತ. ನಮ್ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ. ಅಮ್ಮ ಗೋತ್ರ ಕ್ಯಾ ನಾಮ್ ಬೋಲೋ? ಲಲಿತಾ, ಸಿಂಹರಾಶಿ ಮಕ ನಕ್ಷತ್ರ. ಜ್ಯೋತಿಷ್ಯ ಹೇಳ್ದಂಗೆ ಸಿಂಹರಾಶಿ ಮಕ ನಕ್ಷತ್ರ ಇರೋ ಹುಡುಗಿನ ಮದುವೆ ಆದ್ರೆ ನನ್ಗೆ ಒಳ್ಳೇದಾಗುತ್ತೋ? ಲೇ, ನೀನು ಕಣ್ಣಿಗೆ ಪಟ್ಟಿ ಕಟ್ಟಿರೋ ಕುದುರೆ ಇದ್ದಂಗೆ ಕಣೋ, ಸಾಧನೆಯನ್ನು ಗುರಿ ಕಡೆಗೆ ಸುಮ್ಮನೆ ಓಡ್ತಾ ಇರಬೇಕು. ಕುದುರೆ ಅಂದ ತಕ್ಷಣ ಎರಡು ಕಣ್ಣು, ಎರಡು ಕಿವಿ, ಒಂದು ಬಾಯಿ, ನಾಲ್ಕು ಕಾಲು ಅಷ್ಟೇ ಅಲ್ಲ, ಬೇರೇನು ಇರುತ್ತೆ ಅರ್ಥ ಮಾಡ್ಕೊ. ಇರು, ಒಂದು ನಿಮಿಷ ಬಂದೆ. ಏನು ಸರ್ ಇಷ್ಟೊತ್ತಲ್ಲಿ? ಕಳ್ಳನ ಮಕ್ಕಳ್ರ, ನಿಮ್ಮಂಥವ್ರನ್ನ ಹಿಡಿಯಕ್ಕೆ ರಾತ್ರಿ ಹೊತ್ತೇ ಬರಬೇಕು. ಏನಂದ್ಕೊಂಡಿದ್ದಿರಲಿ, ಬಡ್ಡಿ ಮಕ್ಕಳ ಬಡ್ಡಿ ಕೊಡಿ, ಎಷ್ಟು ತಿಂಗಳಾಯ್ತು? ಅಲ್ಲ ಸರ್, ಮೂರು ತಿಂಗಳಾಯ್ತು. ಪ್ಲೀಸ್ ಸರ್, ಹೊರಗಡೆ ಮಾತಾಡೋಣ. ಸರ್ ಸರ್, ನಾನು ಹೊರಗಡೆ ಅವ್ಯವಹಾರ ಮಾಡ್ತೀನಿ, ಒಳಗಡೆ ವ್ಯವಹಾರ ಮಾಡ್ತೀನಿ. ಇಡ ದುಡ್ಡು ನನ್ನ ಇಂಟ್ರೆಸ್ಟ್ನ ಇಟ್ಕೊಂಡು ನಿನ್ನ ಇಂಟ್ರೆಸ್ಟಿಂಗ್ ಕೆಲ್ಸಕ್ಕೆ ಯೂಸ್ ಮಾಡ್ತಾ ಇದ್ಯಾ? ನಿನಗೆ ಒಂದು ತಿಂಗಳ ಬಟ್ಟಿ ಫ್ರೀ ಕಣ. ಸರ್ ಸರ್ ಸರ್, ಅವಳು ನನ್ನ ಹೆಂಡತಿ ಸರ್. ಲೈ, ಎರಡು ತಿಂಗಳ ಬಟ್ಟಿ ಫ್ರೀ ಹೋಗ. ಸರ್, ಫಸ್ಟ್ ಡೇಟ್ ಕೂಡ ಆಗಿಲ್ಲ ಸರ್. ಫಸ್ಟ್ ಡೇಟ್ ಕೂಡ ಆಗಿಲ್ಲ, ಮೂರು ತಿಂಗಳ ಬಟ್ಟಿ ಫ್ರೀ ಕಣ ಹೋಗ. ಸರ್, ನಿಜವಾಗ್ಲೂ ಅವಳು ನನ್ನ ಹೆಂಡತಿ ಸರ್. ಲೈ, ಟೋಟಲ್ ಮನ್ನಾ ಮಾಡಿದ್ದೀನಿ, ಹೋಗ. ಸರ್ ಪ್ಲೀಸ್ ಸರ್. ಏಯ್ ಏಯ್, ಫುಲ್ಲು ಡಿಸ್ಕೌಂಟ್ ಕೊಡ್ತೀನಿ, ನಿನಗೆ ಏನು ಬೇಕೋ ಕೇಳು.